ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಸಂಡೇ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಇದು ಬಂದು ಲಾಸ್ಟ್ ಸಂಡೇ ವ್ಲಾಗ್, ಅಂದರೆ 13th ಅಕ್ಟೋಬರ್ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ಹಾಗಾಗಿ ನಾನು ಈ ವೀಕ್ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ವಿಶೇಷವಾಗಿರುತ್ತೆ, ಯಾಕಂದರೆ ನನ್ನ ಅಕ್ಕ ಮಗಳು ರಜಾ ಇರೋದ್ರಿಂದ ಮನೆಗೆ ಬಂದಿದ್ದಾಳೆ. ಜೊತೆಗೆ ನಾನು ಒಂದು ರೆಸಿಪಿನೂ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ. ಸಟರ್ಡೇ ಈವ್ನಿಂಗ್ ನಾನು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಆನ್ ದ ವೇ ನನ್ನ ಅಕ್ಕ ಮಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ಸಂಡೇ ಆಗಿರೋದ್ರಿಂದ ಅವಳಿಗೆ ಇವತ್ತು ರಜಾ ಇತ್ತು. ಸೊ ಅವಳನ್ನು ಕರ್ಕೊಂಡು ಬಂದಿದ್ದೆ. ಮಾರ್ನಿಂಗ್ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಅಕ್ಕ ಮಗಳು ಮೂರು ಜನ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು, ಆನಂತರ ನನ್ನ ಅಕ್ಕ ಮಗಳಿಗೆ ಟೀ ಮತ್ತು ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ. ಸೊ ನಾನೀಗ ಟೀನ ಮಾಡಿಕೊಡ್ತಾ ಇದ್ದೀನಿ. ಟೀ ಜೊತೆಗೆ ಬಿಸ್ಕೆಟ್ನೂ ಕೂಡ ಕೊಡ್ತಾ ಇದ್ದೀನಿ. ಟೀ ಮತ್ತು ಬಿಸ್ಕೆಟ್ನ ನಾವು ಕುಡ್ದಿದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಂದರೆ ಮನೇಲಿ ಸ್ವಲ್ಪ ಕೆಲಸಗಳು ಇತ್ತು, ಬಟ್ಟೆ ವಾಶ್ ಮಾಡೋದು ಎಲ್ಲ, ಅದನ್ನೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಮನೇಲಿ ಏನೂ ಮಾಡಿಲ್ಲ. ಯಾಕಂದರೆ ನಾನ್ ವೆಜ್ ಮಾಡಿದ್ರೆ ಹೋಲ್ ಡೇ ನಾನ್ ವೆಜ್ನೇ ತಿಂತಾ ಇರಬೇಕಾಗತ್ತೆ ಅಂದ್ಬಿಟ್ಟು ನಾವಿವತ್ತು ಮನೇಲಿ ಬ್ರೇಕ್ಫಾಸ್ಟ್ನ ಏನನ್ನೂ ಪ್ರಿಪೇರ್ ಮಾಡಿಲ್ಲ. ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ರೆಡಿಯಾಗಿ. ನಾವಿವತ್ತು ಹೋಟೆಲ್ ಮಲೆನಾಡ್ಗೆ ಬಂದಿದ್ದೀವಿ. ಇಲ್ಲಿ ಇಡ್ಲಿ ಮತ್ತು ಕಾಲ್ ಸೂಪ್ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಮಲ್ಲಿಗೆ ಇಡ್ಲಿ. ಟಿಫನ್ ಎಲ್ಲ ಅಲ್ಲೇ ಮಾಡಿಕೊಂಡು ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಲಂಚ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಹೆವಿ ಆಗಿದ್ದರಿಂದ ಏನನ್ನು ಪ್ರಿಪೇರ್ ಮಾಡಿಲ್ಲ. ಸಿಂಪಲಾಗಿ ಮನೇಲಿ ದಸರಾ ಹಬ್ಬದ ಕಡಲೆಪುರಿ ಇತ್ತು ಅಂದ್ಬಿಟ್ಟು ಬೇಲ್ಪುರಿನ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಲ್ಪುರಿನ ಮಾಡ್ಕೊಳ್ಳೋದಕ್ಕೆ ನಾನು 1 ಲೀಟರ್ ಆಗುವಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ. ಜೊತೆಗೆ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು, ಹಾಗೆ 1 ಉಳ್ಳಿ ಟೊಮೊಟೊನೂ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ದಪ್ಪ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ಯಾರೆಟ್ನ ಇಷ್ಟಪಡೋರಾದರೆ ನಿಮಗೆ ಎಷ್ಟು ಬೇಕು ಅಂದರೆ ಜಾಸ್ತಿ ಕ್ಯಾರೆಟ್ನ ಬೇಕಾದರೂ ಸೇರಿಸ್ಕೊಳ್ಬೋದು. ಇದಿಷ್ಟೂ ಸೇರಿಸ್ಕೊಂಡ ನಂತರ ನಾನು ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1/2 ಟೇಬಲ್ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1/4 ಟೇಬಲ್ಸ್ಪೂನ್ ಆಗುವಷ್ಟು ಅರಶಿನದ ಪುಡಿನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪಿಗೆ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫಸ್ಟು ತರಕಾರಿಗೆ, ಅಂದರೆ ಈರುಳ್ಳಿ ಕ್ಯಾರೆಟ್ಗೆ ಉಪ್ಪು ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ನಿಪ್ಪಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮನೆಯಲ್ಲಿ ನಿಪ್ಪಟ್ಟು ಇಲ್ಲದೆ ಇರೋದ್ರಿಂದ ಮಿಕ್ಸ್ಚರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾನಿಪುರಿ ಅಂಗಡಿಗಳಲ್ಲೆಲ್ಲ ಬೇಲ್ಪುರಿಗೆ ಮಸಾಲ್ಪುರಿ ಮಸಾಲೆನ ಆ್ಯಡ್ ಮಾಡ್ತಾರೆ, ಹಾಗಾಗಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ, ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಫುಡ್ ಐಟಮ್ಸ್ ಅಥವಾ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ ಸಾಧ್ಯ ಆದಷ್ಟು ಮನೇಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಹೆಲ್ದಿ ಆಗಿರುತ್ತೆ. ಹಾಗಾಗಿ ಈಗ ನಾವು ಬೇಲ್ಪುರಿನ ತಿಂದು ಆನಂತರ ಸ್ವಲ್ಪ ಹೊತ್ತು ನಿದ್ದೆನ ಮಾಡಿದ್ವಿ. ನಾನು ಸ್ವಲ್ಪ ಹೆವಿ ಟ್ರಾವೆಲ್ ಮಾಡೋದ್ರಿಂದ ಸಂಡೇ ಬಂತು ಅಂದರೆ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆನಂತರ ಎದ್ದು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅಕ್ಕ ಮಗಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ, ಜೊತೆಗೆ ಅವಳು ಅಪರೂಪಕ್ಕೆ ನಮ್ಮ ಮನೆಗೆ ಬರೋದು, ಹಾಗಾಗಿ ಡ್ರೆಸ್ ಕೊಡ್ಸೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಸ್ನ್ಯಾಕ್ ಶಾಪಿಗೆ ಬಂದ್ವಿ. ರಾಮ್ಭವನ್ ಸ್ವೀಟ್ ಸ್ಟಾಲ್ ಅಂತ ನಾಗರಭವಿನಲ್ಲಿದೆ, ಅದು ತುಂಬಾ ಫೇಮಸ್. ಅಲ್ಲಿ ಎಲ್ಲ ರೀತಿ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಒಂದು ಪನ್ನೀರ್ ಸ್ಯಾಂಡ್ವಿಚ್ನ ತೊಗೊಂಡ್ವಿ, ಜೊತೆಗೆ ವೆನಿಲಾ ಐಸ್ ಕ್ರೀಮ್ನ ಕೂಡ ತೊಗೊಂಡ್ವಿ. ನನ್ನ ಅಕ್ಕ ಮಗಳಿಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ, ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಅಂದರೆ ಇಷ್ಟ. ಅವಳು ವೆನಿಲಾ ಐಸ್ ಕ್ರೀಮ್ ಮತ್ತು ಪನ್ನೀರ್ ಸ್ಯಾಂಡ್ವಿಚ್ನ ತೊಗೊಂಡ್ಳು, ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಮೊಟ್ಟೆ ಪಪ್ಸ್ನ ತೊಗೊಂಡು ಶೇರ್ ಮಾಡ್ಕೊಂಡ್ವಿ. ಮೂರು ಜನ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆನಂತರ ಅಲ್ಲಿಂದ ಹೊರಟು ಝುಡಿಯೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಝುಡಿಯೋದಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತೆ. ದಸರಾ ಹಬ್ಬ ಮತ್ತು ದೀಪಾವಳಿ ಇರೋದ್ರಿಂದ ತುಂಬಾ ಕ್ಲಾತ್ಸ್ ಕಲೆಕ್ಷನ್ ಇತ್ತು. ಸೊ ಹಾಗಾಗಿ ಒಮ್ಮೆ ನೋಡೋಣ, ಚೆನ್ನಾಗಿರೋದು ಸಿಗತ್ತಾ ಅಂತ ಬಂದ್ವಿ. ಇಲ್ಲಿ ನನ್ನ ಅಕ್ಕ ಮಗಳಿಗೆ ಇಷ್ಟ ಆಗಿರುವಂಥ ಬಟ್ಟೆನೂ ಕೂಡ ತೊಗೊಂಡ್ವಿ. ಮನೆಗೆ ಹೋದ ನಂತರ ನಾನು ಅದನ್ನು ಶೇರ್ ಮಾಡ್ತೀನಿ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಮತ್ತು ನೋಡೋದಕ್ಕೂ ಚೆನ್ನಾಗಿದೆ. ಅವಳು ಒಂದು ಜೀನ್ಸ್ ಪ್ಯಾಂಟ್ ಜೊತೆಗೆ ಟೀ ಶರ್ಟ್ನ ತೊಗೊಂಡ್ಳು. ಇದೆ ಆ ಡ್ರೆಸ್, ನೋಡೋದಕ್ಕೆ ತುಂಬ
ತುಂಬ ಚೆನ್ನಾಗಿದೆ, ಅವಳಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಮನೆಗೆ ಬಂದ ನಂತರ ಡ್ರೆಸ್ನೆಲ್ಲ ಒಂದ್ಸಾರಿ ರೀಚೆಕ್ ಮಾಡಿದೆ, ಏನಾದರೂ ಡ್ಯಾಮೇಜ್ ಏನಾದರೂ ಇದೆಯಾ ಅಂದ್ಬಿಟ್ಟು. ಜೊತೆಗೆ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಡ್ರೆಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ ನಂತರ ನಾನು ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಕಿಚನ್ಗೆ ಬಂದಾಗ ಮನೆಯಲ್ಲಿ ಪನ್ನೀರ್ ಇತ್ತು. ನನ್ನ ಅಕ್ಕ ಮಗಳಿಗೆ ಪನ್ನೀರ್ ಮಸಾಲ ಅಂದರೆ ತುಂಬಾ ಇಷ್ಟ, ಸೊ ಪನ್ನೀರ್ ಮಸಾಲ ಮಾಡಿ ಜೊತೆಗೆ ಚಪಾತಿ ಮಾಡೋಣ ಅಂತ ನಾನು ಒಂದು ಸೈಡು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ, ಜೊತೆಗೆ ಪನ್ನೀರ್ ಮಸಾಲ ಮಾಡೋದಕ್ಕೆ ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ನಾನು ನೋಡಿದಾಗ ಬಟರು ಮತ್ತು ಗೋಡಂಬಿ ಇರಲಿಲ್ಲ, ಅದನ್ನು ಯೂಸ್ ಮಾಡಿದೆ. ಯಾವ ರೀತಿ ಪನ್ನೀರ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಮನೆಯಲ್ಲೂ ಎಲ್ಲ ವಸ್ತುಗಳಿರಲ್ಲ, ಈ ಬಟರು ಜೊತೆಗೆ ಗೋಡಂಬಿ ಎಲ್ಲರೂ ಮನೆಯಲ್ಲೂ ಇರಲ್ಲ. ಅದೆಲ್ಲ ಇಲ್ಲದೇ ಇದ್ರೂ ನಾವು ಪನ್ನೀರ್ ಮಸಾಲನ ಯಾವ ರೀತಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಪನ್ನೀರ್ ಮಸಾಲ ತುಂಬಾ ಚೆನ್ನಾಗಾಗಿತ್ತು. ನಾನಿಲ್ಲಿ ಈ ಪನ್ನೀರ್ ಮಸಾಲನ ಮಾಡೋದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್, 1 ಟೇಬಲ್ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1/2 ಟೇಬಲ್ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಜೊತೆಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 100 ಗ್ರಾಮ್ ಆಗುವಷ್ಟು ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಮತ್ತು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹುಳಿ ಟೊಮೊಟೊ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1/2 ಗೆಡ್ಡೆ ಬೆಳ್ಳುಳ್ಳಿ, 1 ಪೀಸ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆನ ತಗೊಂಡಿದ್ದೀನಿ. ಈ ಕಡಲೆ ಪನ್ನೀರ್ ಮಸಾಲನ ಗಟ್ಟಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಜೊತೆಗೆ ಪನ್ನೀರ್ ಮಸಾಲನ ಮಾಡೋದಕ್ಕೆ ನಾನು ಎಣ್ಣೆ ಮತ್ತು ಬೆಣ್ಣೆ ಬದಲಿಗೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಪನ್ನೀರ್ ಮಸಾಲ ಒಗ್ಗರಣೆಗೆ ಕೆಲವೊಂದು ಹೋಲ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆನೂ ಸಹ ಯೂಸ್ ಮಾಡ್ತೀನಿ. ನಾನು ಇದನ್ನು ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟೌವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಬಾಂಡ್ಲಿ ಬಿಸಿ ಆದ ನಂತರ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ಫಸ್ಟು ಪನ್ನೀರ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ನ ಫ್ರೈ ಮಾಡಿಕೊಂಡು ನಾವು ಪನ್ನೀರ್ ಮಸಾಲ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಪನ್ನೀರ್ನ ಫ್ರೈ ಮಾಡ್ಕೊಳ್ಳದೆ ಮಾಡಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ, ಬಟ್ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಪನ್ನೀರ್ನ ಸ್ಟೌವ್ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪನ್ನೀರ್ ಸ್ವಲ್ಪ ಗೋಲ್ಡನ್ ಕಲರ್ಗೆ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ಟೌವ್ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದು ಫ್ರೈ ಆಗೋದ್ರೊಳಗಡೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ 1/2 ಈರುಳ್ಳಿ, ಕಡಲೆ, ಜೊತೆಗೆ ತೆಂಗಿನಕಾಯಿ ತುರಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು, ಜೊತೆಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಹಾಗೆ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಪೌಡರ್ನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನು ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಪನ್ನೀರ್ ಮಸಾಲನ ಮಾಡ್ತಿರೋದ್ರಿಂದ ಸಾಂಬಾರ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಸಾಲೆ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಗ ಉಪ್ಪಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ನಾನು ಉಪ್ಪನ್ನು ಮಸಾಲೆ ಜೊತೆಗೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿ ತುರಿ ಜೊತೆಗೆ ಉರಿಗಡಲೆನ ಸೇರಿಸಿರೋದ್ರಿಂದ ಪನ್ನೀರ್ ಮಸಾಲ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಗೋಡಂಬಿ ಇಲ್ಲ ಅಂದ್ರೂ ಪನ್ನೀರ್ ಮಸಾಲ ಚೆನ್ನಾಗಿ ಬರುತ್ತೆ. ಈ ಮಸಾಲನ ಗ್ರೈಂಡ್ ಮಾಡ್ಕೊಳ್ಳೋದ್ರೊಳಗಡೆ ಪನ್ನೀರ್ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಫ್ರೈ ಆಗಿರುವಂಥ ಪನ್ನೀರ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಪನ್ನೀರ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ ನಂತರ ನಾನು ಅದೇ ಬಾಣಲಿಗೆ ಉಳಿದಿರುವಂಥ ತುಪ್ಪಕ್ಕೆ ಮತ್ತೆ 2 ಟೇಬಲ್ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ತುಪ್ಪ ನಾವು ಜಾಸ್ತಿ ಹಾಕ್ದಷ್ಟು ಪನ್ನೀರ್ ಘೀ ಮಸಾಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಅದ್ರ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮತ್ತೆ 2 ಟೇಬಲ್ಸ್ಪೂನ್ ತುಪ್ಪನ ಸೇರಿಸಿ ಆ ನಂತರ ಹೋಲ್ ಸ್ಪೈಸಸ್ ನಾನು ಹಾಗೆ ಹೇಳಿದೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಅನಾನಸ್ವು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪನ್ನು ಸೇರಿಸೋದ್ರಿಂದ ಪನ್ನೀರ್ ಮಸಾಲ ಟೇಸ್ಟಾಗೆ ಅರೋಮ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಸೇರಿಸ್ಕೊಂಡು ಅದಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ಟೌವ್ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ನಾನು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಂದರೆ ಈರುಳ್ಳಿ ಕಲರು ಗೋಲ್ಡನ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ
ರುಬ್ಬಿಟ್ಕೊಂಡಿರೋಂಥ ಮಸಾಲನ ಆ್ಯಡ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನಾನೀಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬಟರ್ ಅಥವಾ ಗೋಡಂಬಿ ಇದ್ರೂ ಸಹ ಅದನ್ನೇ ಯೂಸ್ ಮಾಡಿಕೊಂಡು ಪನ್ನೀರ್ ಮಸಾಲನ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಾಗೆ ನಮ್ಮ ಮನೇಲಿ ಗೋಡಂಬಿ ಮತ್ತು ಬಟರ್ ಎರಡೂ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ನಾರ್ಮಲಾಗಿ ನಾನು ಎಲ್ಲ ಸಾಂಬಾರ್ಗೂ ಯಾವ ರೀತಿ ಮಸಾಲನ ಗ್ರೈಂಡ್ ಮಾಡ್ಕೊಳ್ತೀನೋ ಅದೇ ರೀತಿ ಮಸಾಲನ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಮಸಾಲ ಸೇರಿಸಿದ ನಂತರ ಮಸಾಲೆನಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 2 ನಿಮಿಷ ಒಗ್ಗರಣೆನಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಒಂದು 1/2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮಸಾಲ ಹಸಿ ವಸನೆಲ್ಲ ಹೋಗಬೇಕು, ಹಾಗಾಗಿ ಇದು ಚೆನ್ನಾಗಿ ಕುದಿ ಬರಬೇಕು. ನಾವು ನೀರು ಹಾಕೊಳ್ಳದೆ ಹಾಗೆ ಕುದಿಸಿದ್ರೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 1/2 ಗ್ಲಾಸ್ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಸಾಲ ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಇದೆ ಅಂತ. ನಾನು ಮಸಾಲ ರುಬ್ಬವಾಗಲೇ ಉಪ್ಪನ್ನು ಸೇರಿಸಿರೋದ್ರಿಂದ ಈಗ ಉಪ್ಪನ್ನೆಲ್ಲ ಸೇರಿಸಿಲ್ಲ, ಪನ್ನೀರೆಲ್ಲ ಸೇರಿಸಿದ ನಂತರ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳೋಣ ಅಂತ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಈಗ ಮಸಾಲ ಚೆನ್ನಾಗಿ ಕುದಿ ಬಂದಿದೆ, ಅಂದರೆ ಮಸಾಲೆನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ನಾನೀಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಿದ್ದೀನಿ. ಪನ್ನೀರ್ನ ಮಸಾಲೆಗೆ ಸೇರಿಸಿದ ನಂತರ ಸ್ಟೌ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು, ಪನ್ನೀರ್ ಮಸಾಲ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಪನ್ನೀರ್ ಗೀ ಮಸಾಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ತಿಕ್ಕಾಗಿ ಜೊತೆಗೆ ಗೀ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ತೇಲಿ ಬರ್ತಿದೆ ಅಂತ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಪನ್ನೀರ್ ಗೀ ಮಸಾಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನಮ್ಮನೆಯಲ್ಲಿ ಬೆಣ್ಣೆ ಮತ್ತು ಗೋಡಂಬಿನ ಹಾಕದೆ ಮಾಡಿರೋಂಥ ಪನ್ನೀರ್ ಗೀ ಮಸಾಲ ತಿನ್ನೋದಕ್ಕೆ ರೆಡಿಯಾಗಿದೆ. ನಾನೀಗ ಈ ಪನ್ನೀರ್ ಗೀ ಮಸಾಲನ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮನೆಯಲ್ಲಿ ಈ ಪನ್ನೀರ್ ಗೀ ಮಸಾಲ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿಗೆ ನಾನು ಇವತ್ತಿನ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.